ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಬೆಳಗ್ಗೆ ಶುಭೋದಯಗಳು. ನಾವು ಕಳೆದ ತರಗತಿಯಲ್ಲಿ ಭಾಗ್ಯಶಿಲ್ಪಿಗಳು ಎನ್ನುವಂತಹ ಪಾಠ ಭಾಗದಲ್ಲಿ ಈ ಪಾಠ ಭಾಗವನ್ನು ಬರೆದಿರುವಂತಹ ಜಯಪ್ಪಗೌಡರ ವಿಚಾರವನ್ನು ನಾವು ನೋಡಬಹುದು. ಹಾಗೆ ಈ ಪಾಠ ಭಾಗದ ಆಕರ ಗ್ರಂಥ ಅದರ ಬಗ್ಗೆ ನೋಡಲು, ಹಾಗೆ ಆಶ್ರಯ ಭಾವದಲ್ಲಿ ಹೇಳಿರುವಂತಹ ಕೆಲವು ವಿಚಾರಗಳನ್ನು ನಾವು ನೋಡಿ. ಹಾಗೆ ಈಗ ಮುಂದುವರೆದು ಈ ಪಾಠ ಭಾಗದಲ್ಲಿ ಪೀಠಿಕಾ ಭಾಗವನ್ನು ನೋಡ್ತಾ, ಈ ಪಾಠದಲ್ಲಿ ನಲ್ವಡಿ ಕೃಷ್ಣಾರಾಯಣ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಎಂಬ ತರಗತಿಯಲ್ಲಿ ಹೇಳಿ. ಈಗ ಮೊದಲನೇದಾಗಿ ಪಾಠದ ಪೀಠಿಕಾ ಭಾಗವನ್ನು ನಾವು, ಹುಟ್ಟಿದವರೆಲ್ಲರಿಗೂ ಸಾಧಕರಾಗುವುದಕ್ಕೆ ಅವಕಾಶವಿದ್ದರೂ ಎಲ್ಲರೂ ಸಾಧಕರಾಗುವುದಿಲ್ಲ. ಸಾಧಕರಾಗುವುದಕ್ಕೆ ಅಪಾರವಾದ ಸಾಮಾಜಿಕ ಹೊಣೆಗಾರಿಕೆ, ಪರಿಶ್ರಮ, ಭವಿಷ್ಯ ಚಿಂತನೆ, ಛಲವಂತಿಕೆ ಬೇಕಾಗುತ್ತದೆ. ಸಾಧನೆಯ ಪಥದಲ್ಲಿ ಎದುರಾಗುವ ಅಡ್ಡಿ ಆತಂಕಗಳನ್ನು ನಿವಾರಿಸಿಕೊಳ್ಳಬೇಕು. ಇಂತಹ ಅಪರೂಪದ ಸಾಧಕರನ್ನು ಸಮಾಜ ನಿತ್ಯ ಸ್ಮರಿಸುತ್ತದೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆಡಳಿತಾತ್ಮಕವಾಗಿ ವೈಜ್ಞಾನಿಕ ಸಾಧನೆ ಮಾಡಿ ಕನ್ನಡ ನಾಡಿನ ಅಭಿವೃದ್ಧಿಗಾಗಿ ಸಲ್ಲಿಸಿರುವ ಸೇವೆಯ ಪರಿಚಯ ಮಾಡಿಕೊಡುವುದು ಇಲ್ಲಿನ ಆಶಯ. ಪಾಠದ ಪೀಠಿಕಾ ಭಾಗದಲ್ಲಿ ತುಂಬಾ ಉತ್ತಮವಾದಂತಹ ವಿಚಾರಧಾರೆಯನ್ನ ಹೇಳ್ತಾ ಹೇಳಿದರೆ, ಹುಟ್ಟಿದವರೆಲ್ಲರಿಗೂ ಸಾಧಕರಾಗುವುದಕ್ಕೆ ಅವಕಾಶವಿದ್ದರೂ ಎಲ್ಲರೂ ಸಾಧಕರಾಗುವುದಿಲ್ಲ. ಹುಟ್ಟಿದವರೆಲ್ಲರೂ ಸಾಧಕರಾಗಬಹುದು, ಅವಕಾಶ ಇದೆ, ಅವರು ಹುಟ್ಟಿದಲ್ಲಿ ಅವಕಾಶ ಇದೆ, ಅಧಿಕಾರವನ್ನು ಒಪ್ಪಿಕೊಂಡೇ ಹುಟ್ಟಿದ ಮೇಲೆ ಸಾಧನೆಯನ್ನು ಮಾಡುವ ಅಂತ ಅವಕಾಶ ಎಲ್ಲರಿಗೂ ಇರುತ್ತೆ ಅಲ್ವಾ. ಹುಟ್ಟಿದವರೆಲ್ಲರಿಗೂ ಸಾಧಕರಾಗುವುದಕ್ಕೆ ಅವಕಾಶ ಬಿದ್ದರೂ ಎಲ್ಲರೂ ಸಾಧಕರಾಗುವುದಿಲ್ಲ. ಯಾಕೆ ಸಾಧಕರಾಗುವುದಿಲ್ಲ? ಅದಕ್ಕೆ ಕಾರಣಗಳನ್ನು ಹೇಳಿದ್ರೆ, ಸಾಧಕರಾಗುವುದಕ್ಕೆ ಅಪಾರವಾದಂತಹ ಸಾಮಾಜಿಕ ಹೊಣೆಗಾರಿಕೆ ಇರಬೇಕು, ಪರಿಶ್ರಮ ಇರಬೇಕು, ಭವಿಷ್ಯ ಚಿಂತನೆ ಇರಬೇಕು, ಛಲವಂತಿಕೆ ಎಲ್ಲವೂ ಸಾಧ್ಯವಾಗುತ್ತದೆ. ನೋಡಿ, ಸಾಮಾಜಿಕ ಹೊಣೆಗಾರಿಕೆ ಬೇಕು. ಹಾಗೆ ಭವಿಷ್ಯ ಚಿಂತನೆ ಸಾಮಾಜಿಕ ಹೊಣೆಗಾರಿಕೆ, ಭವಿಷ್ಯ ಚಿಂತನೆ, ಪರಿಶ್ರಮ, ಹಾಗೆ ಛಲವಂತಿಕೆ ಈ ಅಂಶಗಳು ಬೇಕು, ಈ ಅಂಶಗಳು ಇರಬೇಕು ಸಾಧನೆ ಮಾಡಬೇಕು. ಸಾಧಕರಾಗುವುದಕ್ಕೆ ನಮಗೆ ಈ ಮುಖ್ಯ ಅಂಶಗಳು ಬೇಕು. ಸಾಮಾಜಿಕ ಹೊಣೆಗಾರಿಕೆ ಇರಬೇಕು,
ಭವಿಷ್ಯ ಚಿಂತನೆ ಇರಬೇಕು, ಪರಿಶ್ರಮ ಇರಬೇಕು, ಚಲಾವಣೆ ಇರಬೇಕು. ಈ ಅಂಶಗಳು ಯಾರಲ್ಲಿ ಇರುತ್ತೋ ಅವರು ಸಾಧನೆಯನ್ನು ಮಾಡುತ್ತಾರೆ. ಸಾಮಾಜಿಕವಾದ ನಮ್ಮ ಮಟ್ಟದಲ್ಲಿ ನಾವು ಯೋಚನೆ ಮಾಡೋಣ. ಇದನ್ನು ನೀವೆಲ್ಲ ಶಾಲೆ ಮಾಡ್ತೀರ, ಯಾತಕ್ಕೋಸ್ಕರ ಬರ್ತಿದ್ದ? ನಿಮ್ಮ ತಂದೆ ತಾಯಿಗಳು ಯಾವ ಉದ್ದೇಶದಿಂದ ಕಳಿಸ್ತಾರೆ? ನಿನ್ನ ಸಮಾಜದ ಜವಾಬ್ದಾರಿ ಏನು? ನಿನ್ನ ಜವಾಬ್ದಾರಿಯನ್ನು ನೀನು ಸರಿಯಾಗಿ ನಿರ್ವಹಿಸ್ತಿದ್ಯಾ? ನೀನು ಯೋಚನೆ ಮಾಡಿದ್ರೆ ಸಾಕು, ನೀನು ಚೆನ್ನಾಗಿ ಓದ್ತೀನಿ ಅಲ್ವಾ? ನಿನ್ನ ತಂದೆ ತಾಯಿಗಳು ನಿನ್ನ ಶಾಲೆಯಲ್ಲಿ ಕಳಿಸ್ತಾರೆ, ಇಷ್ಟೊಂದೆಲ್ಲ ಕಲಿತು ಶಾಲೆಯಲ್ಲಿ ಕಳಿಸ್ತಾರೆ ಅಲ್ವಾ? ಈಗ ನಿನ್ನ ಸಾಮಾಜಿಕ ಹೊಣೆಗಾರಿಕೆ ಏನು? ಅದು ನಿಮಗೆ
ಒಂದು ನಾಲ್ಕು ಅಡಿ ಕೃಷ್ಣರಾಜ ಒಡೆಯ. ಮೈಸೂರು ಸಂಸ್ಥಾನದ ಒಡೆಯ ರಾಜ ಸಂತತಿಯ 24ನೆಯ ರಾಜರು ನಾಲ್ಕು ಅಡಿ ಕೃಷ್ಣರಾಜ ಒಡೆಯ. ಇವರ ಆಳ್ವಿಕೆ 1902 1940 ನಡೆಯಿತು. ನಾಲ್ಕು ಅಡಿ ಕೃಷ್ಣರಾಜ ಒಡೆಯರು 1895 ಪಟ್ಟಾಭಿಷಿಕ್ತರಾದರೂ ಸಹ ಕೇವಲ 10 ವರ್ಷದ ಬಾಲಕರಾಗಿದ್ದುದರಿಂದ ಅವರ ತಾಯಿಯವರಾದ ಮಹಾರಾಣಿ ವಾಣಿವಿಲಾಸ ಅವರು ರೀಜೆಂಟರಾಗಿ ಆಡಳಿತ ನಿರ್ವಹಣೆ ಮಾಡಿದರು. ರಾಜಕುಮಾರನಿಗೆ ಸೂಕ್ತ ವಿದ್ಯಾಭ್ಯಾಸ, ಆಡಳಿತ ತರಬೇತಿ ಇವುಗಳನ್ನು ಮಹಾರಾಣಿಯವರು ಕೇವಲ ನಿಭಾವಹಿಸಿ ನಡೆಸಿದ್ದರ ಪರಿಣಾಮವಾಗಿ ಮೈಸೂರು ರಾಜ್ಯಕ್ಕೆ ಒಬ್ಬ ಸಮರ್ಥ ಆಡಳಿತಗಾರರಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ತೊಡಗಿದರು. ಮಾದರಿ ಮೈಸೂರು 1902 ಆಗಸ್ಟ್ 8ನೇ ತಾರೀಖಿನಿಂದ ಮೈಸೂರು ರಾಜ್ಯದ ನೇರ ಉಸ್ತುವಾರಿ ಕೃಷ್ಣರಾಜ ಒಡೆಯರ ಸುಮತಿಗೆ ಬಂದಿತು. ಆಗ ದಿವಾನರಾಗಿದ್ದ ಸರ್ವಿ ಶೇಷಾದ್ರಿ ಅಯ್ಯರವರ ಸಹಕಾರದೊಡನೆ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಂಕಣ ಬದ್ಧರಾದರು. ಇವರ ಕಾಲದಲ್ಲಿ ಇಡೀ ಭರತಖಂಡದಲ್ಲಿ ಯಾವ ಸಂಸ್ಥಾನವನ್ನು ಕಾಣದ ಅಭಿವೃದ್ಧಿಯನ್ನು ಮೈಸೂರು ರಾಜ್ಯವು ಕಂಡದ್ದರಿಂದ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರು ಅರಸು ಮನೆತನದಿಂದ ಬಂದವರಾಗಿದ್ದರೂ ಸಹ ಜನತೆ ಆಡಳಿತದಲ್ಲಿ ಪಾಲ್ಗೊಳ್ಳುವಿಕೆ ಅಪರವಾಗಿದ್ದರು. ಪ್ರಜಾಪ್ರತಿನಿಧಿ ಸಭೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆಯು ನೂತನ ರೂಪವನ್ನು ಪಡೆದು ನಿಜವಾದ ಜನಪ್ರತಿನಿಧಿ ಸಭೆಯಾಗಿ ಪರಿವರ್ತನೆಯಾಯಿತು. ಅದಕ್ಕಾಗಿ 1923 ಹೊಸ ಕಾನೂನೊಂದನ್ನು ಜಾರಿಗೆ ತಂದು ಪ್ರಜಾಪ್ರತಿನಿಧಿ ಸಭೆಯನ್ನು ಶಾಸನಬದ್ಧ ಸಂಸ್ಥೆಯನ್ನಾಗಿ ಮಾರ್ಪಡಿಸಿದರು. ಇದು ಪ್ರಜಾತಂತ್ರದ ಹಿತದೃಷ್ಟಿಯಿಂದ ಭಾರತದಲ್ಲಿಯೇ ಮಾದರಿಯಾದ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲು ಆರಂಭಿಸಿತು. ಪ್ರಜಾಪ್ರತಿನಿಧಿ ಸಭೆ ವರ್ಷಕ್ಕೆ 2 ಬಾರಿ ಸಮಾವೇಶಗೊಂಡು ಕಲಾಪಗಳನ್ನು ನಡೆಸುತ್ತಿತ್ತು. ಅಲ್ಲಿ ವಾರ್ಷಿಕ ಆಯವ್ಯಯ ಪರಿಶೀಲನೆ, ಪ್ರಶ್ನೋತ್ತರಗಳು, ಠರಾವುಗಳನ್ನು ಮಂಡಿಸುವುದು ಮುಂತಾದ ಸಂಸ್ಥೀಯ ಮಾದರಿ ನಡವಳಿಕೆ ನಡೆಯುತ್ತಿದ್ದವು. ಪ್ರತಿನಿಧಿ ಸಭೆಯಲ್ಲಿದ್ದ 275 ಸದಸ್ಯರಲ್ಲಿ ಹೆಚ್ಚು ಪ್ರತಿನಿಧಿಗಳು ಜನರಿಂದ ಆಯ್ಕೆಯಾದವರಾಗಿದ್ದರು. ನ್ಯಾಯ ವಿಧಾಯಕ ಸಭೆ ನಾಲ್ವಡಿ ಕೃಷ್ಣರಾಜರು 1907 ನ್ಯಾಯ ವಿಧಾಯಕ ಸಭೆಯನ್ನು ಸ್ಥಾಪಿಸಿದರು. ಇದರ ಸದಸ್ಯರ ಸಂಖ್ಯೆ 50. ಇದರಲ್ಲಿ ಜನರಿಂದ ಆಯ್ಕೆಯಾದರು 22 ಸದಸ್ಯರು. ಮೇಲ್ಮನೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಈ ಸಂಸ್ಥೆ ಜೂನ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಸಮಾವೇಶಗೊಳ್ಳುತ್ತಿತ್ತು. ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದ ಎಲ್ಲಾ ವಿಷಯಗಳನ್ನು ವಿಮರ್ಶಿಸುವ ಅಧಿಕಾರ ಸಭೆಗೆ ಇತ್ತು. ಮುಖ್ಯವಾಗಿ ಯಾವುದೇ ಕಾನೂನನ್ನು ಜಾರಿಗೊಳಿಸಲು ಈ ಸಭೆಯ ಅನುಮತಿ ಅಗತ್ಯವಾಗಿತ್ತು. ಆ ಸಭೆಗೆ ಸರ್ಕಾರದ ಪಕ್ಷಗಳನ್ನು ಕಡಿಮೆ ಮಾಡುವ ಅಧಿಕಾರ ಸಹ ಇದ್ದಿತ್ತು. ಇದರ ಪಾಠದ ವಿವರಣೆಯನ್ನು ಇಲ್ಲಿ ಭಾಗ್ಯಶಿಲ್ಪಿಗಳು ಎನ್ನುವಂತಹ ಪಾಠ ಭಾಗದಲ್ಲಿ 2 ಭಾಗಗಳಲ್ಲಿ ಒಂದು ನಾಲ್ವಡಿ ಕೃಷ್ಣರಾಜರ ವಿಚಾರಗಳು, ಇನ್ನೊಂದು ಸರ್ ವಿಶೇಷ. ಮೊದಲನೇದಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ ವಿಚಾರಗಳನ್ನು ನಾವು ಮೈಸೂರು ಸಂಸ್ಥಾನದ ಒಡೆಯ ರಾಜ ಸಂತತಿಯ 24ನೆಯ ರಾಜರು ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯ ವಿಷಯವನ್ನು 24ನೆಯ ರಾಜರು ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯ ಮೈಸೂರು ಸಂಸ್ಥಾನದ ಒಡೆಯ ರಾಜ ಸಂತತಿಯ 24ನೆಯ ಒಡೆಯರು ಯಾರು ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು.
ಇವನ ಆಳ್ವಿಕೆ ಯಾವಾಗ ಪ್ರಾರಂಭವಾಗುತ್ತೆ ಅಂದ್ರೆ 1942 ರಿಂದ 1940 ವರೆಗೆ ಇವನ ಆಳ್ವಿಕೆ ಪ್ರಾರಂಭವಾಗುವುದು 1942 ರಿಂದ 1940 ವರೆಗೆ ಪ್ರಾರಂಭವಾಗುತ್ತೆ. ಸುಮಾರು 38 ವರ್ಷಗಳ ಕಾಲ ಇವರ ಆಳ್ವಿಕೆ ನಡೆಯುತ್ತೆ ಅಂತ ಹೇಳಿದರು. 1942 ರಿಂದ 1940 ವರ್ಷಗಳ ಕಾಲ. ಇಲ್ಲಿ ಈ ನಾಮಡಿ ಕೃಷ್ಣರಾಜ ಒಡೆಯರು 1895 ರಲ್ಲಿ ಪಟ್ಟಾಭಿಷಿಕ್ತರಾಗ್ತಾರೆ. ಪ್ರತಿನಿಧಿಯಾಗಿ ಅಂದ್ರೆ ಮಾಮೂಲಿ ಕೃಷ್ಣರಾಜ ಒಡೆಯರ ಪ್ರತಿನಿಧಿಯಾಗಿ ಇವರು ಕಾರ್ಯವನ್ನು ನಿರ್ವಹಿಸುತ್ತಾರೆ. ಅವರ ತಾಯಿಯಾದಂತಹ ರಾಜಮಾತೆ ವಾಣಿವಿಲಾಸ ರಾಜಕುಮಾರಿ ಸೂಕ್ತ ವಿದ್ಯಾಭ್ಯಾಸ ಆಡಳಿತ ತರಬೇತಿ ಇವುಗಳನ್ನು ಮಹಾರಾಣಿಯವರು ತೀವ್ರ ನಿಗಾ ವಹಿಸಿ ಎಲ್ಲ ರೀತಿಯ ಮಹಾರಾಣಿಯ ವಿದ್ಯಾಭ್ಯಾಸವನ್ನು ಮೈಸೂರು ರಾಜ್ಯಕ್ಕೆ ಒಬ್ಬ ಸಮರ್ಥ ಆಡಳಿತಗಾರರಾಗಿ ನಾಮಡಿ ಕೃಷ್ಣರಾಜ ಒಡೆಯರು ದೊರಕಿದರು. ಮಹಾರಾಣಿಯಾದಂತಹ ರಾಜಮಾತೆ ಆದಂತಹ ವಾಣಿವಿಲಾಸ ತನ್ನ ಮಗನಿಗೆ ಎಲ್ಲ ರೀತಿಯ ವಿದ್ಯಾಭ್ಯಾಸವನ್ನು ಕೊಡಿಸಿದ್ದರಿಂದಾಗಿ ಮೈಸೂರು ಸಂಸ್ಥಾನಕ್ಕೆ ಒಬ್ಬ ಸಮರ್ಥ ಆಡಳಿತಗಾರರಾಗಿ ನಾಮಡಿ ಕೃಷ್ಣರಾಜ ಒಡೆಯರು ದೊರಕಿದರು. ಹಾಗೆ ಮಾದರಿ ಮೈಸೂರು 1900 ಆಗಸ್ಟ್ 8ನೇ ತಾರೀಕಿನಿಂದ ಮೈಸೂರು ರಾಜ್ಯದ ನೇರ ಉಸ್ತುವಾರಿ ಕೃಷ್ಣರಾಜ ಒಡೆಯರ ಸಮರ್ಥಿಗೆ ಬರುತ್ತೆ. ಇವರು ಪಟ್ಟಾಭಿಷಿಕ್ತರಾದ 1895 ರಲ್ಲಿ ಇವರು ನೇರ ಉಸ್ತುವಾರಿ ಯಾವಾಗ ಸಿಗುತ್ತೆ ಅಂದ್ರೆ 1902 ಆಗಸ್ಟ್ 8ನೇ ತಾರೀಕಿನಿಂದ ಈ ಒಂದು ಮೈಸೂರು ರಾಜ್ಯದ ನೇರ ಉಸ್ತುವಾರಿ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ ಸುಬಂಧಿಗೆ ಬರುತ್ತೆ. ಸುಬಂಧ ಅಂದ್ರೆ ವರ್ಷಕ್ಕೆ ಬರುತ್ತೆ. 1902 ಆಗಸ್ಟ್ 8ನೇ ತಾರೀಕಿನಿಂದ ಮೈಸೂರು ರಾಜ್ಯದ ನೇರ ಉಸ್ತುವಾರಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಸುಬಂಧಿಗೆ ವರ್ಷಕ್ಕೆ ಬರುತ್ತೆ. ಆಗ ದಿವಾನರಾಗಿದ್ದಂತಹ ಸ್ವಲ್ಪ ಶೇಷಾದ್ರಿ ಅಯ್ಯರವರ ಸಹಕಾರದೊಂದಿಗೆ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಂಕಣಬದ್ಧರಾದರು. ನೋಡಿ, ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ನಾಲ್ವಡಿ
ಈ ನಾಲ್ಕನೇ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆಯ ನೂತನ ರೂಪವನ್ನು ಪಡೆದು ನಿಜವಾದ ಜನಪ್ರತಿನಿಧಿ ಸಭೆಯಾಗಿ ಪರಿವರ್ತನೆಯಾಗಿದ್ದು. ಪ್ರಜಾಪ್ರತಿನಿಧಿ ಸಭೆ ಮುಂಚೆನೇ ಸ್ಥಾಪನೆ ಆಗಿದೆ. ಆದರೆ ಜೂನ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಬೆಂಗಳೂರು
ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದ ಎಲ್ಲಾ ವಿಷಯಗಳನ್ನು ವಿಮರ್ಶಿಸುವ ಅಧಿಕಾರ ಈ ಸಭೆಗೆ ಇತ್ತು. ಏನು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿರುವಂತಹ ಎಲ್ಲ ವಿಚಾರಗಳನ್ನ ವಿಮರ್ಶಿಸುವ ವಿಮರ್ಶಿಸುವಂತಹ ಅಧಿಕಾರ ಈ ನ್ಯಾಯಮುದಾಯಕ ಸಭೆಗೆ ಇತ್ತು ಅಂತ ಹೇಳಿದರು. ಮುಖ್ಯವಾಗಿ ಇಲ್ಲಿ ಯಾವುದೇ ಕಾನೂನನ್ನು ಜಾರಿಗೊಳಿಸಬೇಕು ಅಂದ್ರೆ ಈ ಸಭೆಯ ಅನುಮತಿ ಅಗತ್ಯವಾಗಿತ್ತು. ನೋಡಿ, ಬಹಳ ಮುಖ್ಯವಾಗಿ ಯಾವುದೇ ಕಾನೂನನ್ನ ಜಾರಿಗೊಳಿಸಬೇಕು ಈ ಸಭೆಯ ಅನುಮತಿ ಮುಖ್ಯವಾಗಿತ್ತು. ಯಾವ ಸಭೆ? ನ್ಯಾಯವಿಧಾಯಕ ಸಭೆಯ ಅನುಮತಿ ಬಹಳ ಮುಖ್ಯವಾಗಿತ್ತು. ಜೊತೆಗೆ ಸರ್ಕಾರದ ಈ ಸಭೆಗೆ ಏನೆಲ್ಲ ಆಸಕ್ತಿ ಇತ್ತಪ್ಪ ಅಂದ್ರೆ, ಈ ಸಭೆಗೆ ಅಂದ್ರೆ ಈ ಒಂದು ನ್ಯಾಯವಿಧಾಯಕ ಸಭೆಗೆ ಸರ್ಕಾರದ ಖರ್ಚುಗಳನ್ನ ಕಡಿಮೆ ಮಾಡುವ ಅಧಿಕಾರ ಸಹ ಇತ್ತು. ಸರ್ಕಾರದ ಒಂದು ಖರ್ಚುಗಳನ್ನ ಕಡಿಮೆ ಮಾಡುವಂತ ಅಧಿಕಾರವನ್ನು ಸಹ ನ್ಯಾಯವಿಧಾಯಕ ಸಭೆಗೆ ಇತ್ತು. ಇಂತಹ ಒಂದು ಆಗಿನ ಕಾಲದಲ್ಲಿ ಇಂತಹ ವ್ಯವಸ್ಥೆ ಇತ್ತು. ಇದು ಮೇಲ್ಮನೆಯ ರೀತಿಯಲ್ಲಿ ಕೆಲಸ ಮಾಡುವಂತ ಏನು ಇವತ್ತು ವಿಧಾನ ಪರಿಷತ್ ಅಂತೇವೆ ಆ ರೀತಿಯಾಗಿ ಕೆಲಸವನ್ನು ಮಾಡುತ್ತೆ. ನೋಡಿ, ಈ ನ್ಯಾಯವಿಧಾಯಕ ಸಭೆಗಳಲ್ಲಿ ಈ ನ್ಯಾಯವಿಧಾಯಕ ಸಭೆಯನ್ನ 1907 ಮಾಮಡಿ ವಿಶ್ವವಿದ್ಯಾಲಯ ಸ್ಥಾಪನೆಯನ್ನು ಮಾಡುತ್ತಾರೆ. ಅದರ ಸಂಖ್ಯಾ ಬಲ 50 ಇರುತ್ತೆ. ಅದರ 22 ಜನ ಜನರಿಂದ ಆಯ್ಕೆ ಆಗಿಬಿಟ್ಟವರಾಗಿರ್ತಾರೆ ಹೇಳಿ. ಇಲ್ಲಿ ಈ ಸಭೆ ವರ್ಷದಲ್ಲಿ 2 ಬಾರಿ ಸಭೆಯನ್ನು ಸೇರ್ತಾ ಇರುತ್ತೆ. ಒಂದು ಜೂನ್ ತಿಂಗಳಲ್ಲಿ, ಇನ್ನೊಂದು ಡಿಸೆಂಬರ್ ತಿಂಗಳಲ್ಲಿ. ಇದು ಬೆಂಗಳೂರಿನಲ್ಲಿ ಸಮಾವೇಶ ಕೊಡ್ತಾ ಇರುತ್ತೆ. ಒಟ್ಟಾರೆ ಮೇಲ್ಮನೆಯ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುತ್ತೆ ಸಭೆ. ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ನಡೆಯುತ್ತೆ ಅಂದ್ರೆ, ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದಂತಹ ಎಲ್ಲ ವಿಷಯಗಳನ್ನ ಪರಾಮರ್ಶಿಸುವ ಅಧಿಕಾರ ಈ ಒಂದು ನ್ಯಾಯವಿಧಾಯಕ ಸಭೆಗೆ ಇತ್ತು ಅಂತ ಹೇಳ್ತಾರೆ. ಪರಾಮರ್ಶಿಸುವಂತ ಅಧಿಕಾರ ಇತ್ತು. ಜೊತೆಗೆ ಯಾವುದೇ ಕಾನೂನನ್ನ ಜಾರಿಗೊಳಿಸಬೇಕು ಅಂದ್ರೆ ಮುಖ್ಯವಾಗಿ ಈ ನ್ಯಾಯವಿಧಾಯಕ ಸಭೆಯ ಅನುಮತಿ ಅಗತ್ಯ. ಇದು ಅನುಮತಿ ಕೊಡಲಿಲ್ಲ ಅಂದ್ರೆ ಜೊತೆಗೆ ಒಂದು ನ್ಯಾಯವಿಧಾಯಕ ಸಭೆಗೆ ಸರ್ಕಾರದ ಖರ್ಚುಗಳನ್ನು ಕಡಿಮೆ ಮಾಡುವಂತಹ ಅಧಿಕಾರ ಸಹ ಇತ್ತು. ಕಡಿಮೆ ಮಾಡುವಂತಹ ಅಧಿಕಾರವೂ ಸಹ ಇತ್ತು ಅಂತ ಹೇಳಿ. ಸರ್ಕಾರ ಎಷ್ಟು ಬೇಕಾಗುತ್ತೆ ಇಷ್ಟು ಹಣ ಎಲ್ಲ ಖರ್ಚು ಮಾಡೋಂಗಿಲ್ಲ. ಸರ್ಕಾರದ ಖರ್ಚು ಮಾಡುವಂತಹ ಖರ್ಚು ಮಾಡಿದಾಗ ಆ ಖರ್ಚುಗಳನ್ನು ಕಡಿಮೆ ಮಾಡುವಂತಹ ಅಧಿಕಾರ ಸಹ ಈ ಒಂದು ನ್ಯಾಯವಿಧಾಯಕ ಸಭೆಗೆ ಇತ್ತು. ಇಷ್ಟು